ಯಾವ್ದು ಒಂದು ಮೊಬೈಲ್ದಾಗ ಮಾಡಪ್ಪ. ಸರ್ ನಮಸ್ಕಾರ ರೀ. ಮೊನ್ನೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಮಧುಸೂದನ್ ಮಿಸ್ತ್ರಿ ಅವರು ಈಗಾಗಲೇ ಬಂದು ನಮ್ಮ ಹಿರಿಯ ನಾಯಕರ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದಾರೆ. ನಿಮ್ಮ ಮಾಧ್ಯಮದ ಮುಖಾಂತರನೇ ನಮಗೆ ತಿಳಿದಿದ್ದು. ನಿನ್ನೆ ಸೋನಿಯಾ ಗಾಂಧೀಜಿಯವರಿಗೆ ಅವರು ಆ ವರದಿಯನ್ನು ನೀಡಿದ್ದಾರೆ. ಇವತ್ತು ಬಹುಶಃ ನಮ್ಮ ಪಕ್ಷದವರು ನಿರ್ಣಯ ತೆಗೆದುಕೊಳ್ಬೋದು. ಏನು ನಿರ್ಣಯ ಅವ್ರು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಹಳೆ ಕಾಂಗ್ರೆಸ್ಸಿಗರು ಹೊಸ ಕಾಂಗ್ರೆಸ್ ಇಲ್ಲ, ನಮ್ಮ ಪಕ್ಷದಲ್ಲಿ ಹಂಗೆ ಹಳೆ ಕಾಂಗ್ರೆಸ್ಸಿಗರು ಹೊಸ ಕಾಂಗ್ರೆಸ್ಸಿಗರು ಮೂಲ ಕಾಂಗ್ರೆಸ್ಸಿಗರು ವಲಸಿಗರು ಈ ರೀತಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯ ಮನಸ್ಸು ಮನೋಭಾವವನ್ನು ಆದಷ್ಟು ಅಳಿಸಿ ಹಾಕೋದಕ್ಕೆ ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಈಗೇನು ಮಧುಸೂದನ್ ಮಿಸ್ತ್ರಿ ಅವರು ಬಂದಿದ್ದರು ಆ ಸಂದರ್ಭದಲ್ಲಿ ಆ ರೀತಿಯ ಯಾವುದೇ ಚರ್ಚೆ ನಡೆದಿಲ್ಲ. ಅವರು ನಮಗೆ ಆ ಪ್ರಶ್ನೆಗಳನ್ನು ಕೇಳಿಲ್ಲ, ನಾವು ಅದ್ರ ಬಗ್ಗೆ ಏನೂ ಹೇಳಿಲ್ಲ. ತಾವು ವಿರೋಧ ಪಕ್ಷ ನಾಯಕರು ರೆಡಿ ಇದ್ದರು. ಎರಡು ಸಲ ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಪಕ್ಷದ ಸಂಘಟನೆಯೊಳಗೆ ತೊಡಗಿಸಿಕೊಂಡಿದ್ದೇನೆ. ಸಹಜವಾಗಿ ಆ ಅವಕಾಶ ಪಕ್ಷ ಕೊಟ್ಟರೆ ಮಾಡ್ತೀನಿ. ಪಕ್ಷ ಏನು ಜವಾಬ್ದಾರಿಯನ್ನು ಹೊರಿಸ್ತದೋ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ. ನಮಸ್ಕಾರ.